ಸಬ್ಸ್ಕ್ರೈಬ್ ಮಾಡಿ ಕಾರ್ ಕನ್ನಡಿಗ ಚಾನೆಲ್ಗೆ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಹಾಯ್ ಗೈಸ್, ಇದನ್ನ ನೋಡ್ತಾ ಇದ್ದೀರಾ ಮರ್ಸಿಡೀಸ್ ಇ ಕ್ಲಾಸ್ 2020 ವೇರಿಯಂಟ್ BS6 ಎಡಿಷನ್ ಅಲ್ಲಿ ಮರ್ಸಿಡೀಸ್ ಅವರ ನೀಲಿ ಲಾಂಚ್ ವೆಹಿಕಲ್. ಇದರ ಪ್ರೈಸ್ ಆಗುತ್ತೆ 59 ಲಕ್ಷದಿಂದ 1.5 ಕೋಟಿ. ಹಾಗೆ ಇದು ನೋಡ್ತಾ ಇದ್ದೀರಾ ಮರ್ಸಿಡೀಸ್ ಇ ಕ್ಲಾಸ್ನ ಕೀ, 59 ಲಕ್ಷ ಬೇಸ್ ಮಾಡಲ್ 200D ಯ ಪ್ರೈಸ್ ಆಗುತ್ತೆ, 1.5 ಕೋಟಿ ಟಾಪ್ ಆಫ್ ದ ಲೈನ್. E63 AMG ಯ ಪ್ರೈಸ್, ಇಂಡಿಯಾದ ಟಾಪ್ ರ್ಯಾಂಕಿಂಗ್ ಲಕ್ಸುರಿ ಸೆಡಾನ್ ಕಾರ್ ಲಿಸ್ಟ್ನಲ್ಲಿ ಮರ್ಸಿಡೀಸ್ ಇ ಕ್ಲಾಸ್ ಕೂಡ ಇದೆ. ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಮರ್ಸಿಡೀಸ್ ಒಂದು ಲಕ್ಸುರಿಯಸ್ ಕಾರ್, ಹಾಗೆ BMW ಸ್ಪೋರ್ಟಿ ವೆಹಿಕಲ್. ಹಾಗೆ ಕಾರಿನ ಸೇಫ್ಟಿ ಬಗ್ಗೆ ನೋಡೋದ್ರೆ 7 ಏರ್ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ, ಟ್ರಾಕ್ಷನ್ ಕಂಟ್ರೋಲ್, ಸೈಡ್ ಅಂಡ್ ಫ್ರಂಟ್ ಇಂಪ್ಯಾಕ್ಟ್ ಮೀನ್ಸ್, ವೆಹಿಕಲ್ ಸ್ಟೆಬಿಲಿಟಿ ಕಂಟ್ರೋಲ್, ಇಂಜಿನ್ ಚೆಕ್ ವಾರ್ನಿಂಗ್, ಕ್ರ್ಯಾಚ್ ಸೆನ್ಸಿಂಗ್, ಆಟೋ ಅನ್ಲಾಕ್ ಡೋರ್ಸ್, ಮತ್ತು ಟೈರ್ ಪ್ರೆಷರ್ ಮಾನಿಟರ್ ಕೂಡ ಸೇಫ್ಟಿಯಲ್ಲೇ ಇದೆ ಮರ್ಸಿಡೀಸ್ ಇ ಕ್ಲಾಸ್ನಲ್ಲಿ. ಇಲ್ಲಿ ನೋಡ್ತಿದ್ರೆ ಟೈಲ್ ಲ್ಯಾಂಪ್ 2 ಸ್ಟ್ರಿಪ್, ಮರ್ಸಿಡೀಸ್ ಇ ಕ್ಲಾಸ್ 2 ಸ್ಟ್ರಿಪ್, ಮರ್ಸಿಡೀಸ್ ಎಸ್ ಕ್ಲಾಸ್ 3, ಹಾಗೆ ಸಿ ಕ್ಲಾಸ್ 1 ಸ್ಟ್ರಿಪ್ ಬರುತ್ತೆ. ಬನ್ನಿ ಈಗ ಬೂಟ್ ಓಪನ್ ಮಾಡಿ ನೋಡೋಣ. ಇಲ್ಲಿ ನೋಡ್ತಿದ್ರೆ ಮರ್ಸಿಡೀಸ್ನ 540 ಲೀಟರ್ನ ಬೂಟ್ ಸ್ಪೇಸ್, 540 ಲೀಟರ್ಸ್ ಅಷ್ಟು ಸ್ಪೇರ್ ವೀಲ್ ಇಲ್ಲೇ ನಿಮಗೆ ಟೈಡ್ ಅಪ್ ಆಗಿದೆ. ಹಾಗೆ ನೋಡ್ತಿದ್ರೆ ತುಂಬ ದೊಡ್ಡ ಇದೆ ಬೂಟ್ ಸ್ಪೇಸ್, 540 ಲೀಟರ್ಸ್. ಬೇಸ್ ಮಾಡಲ್ ಇ ಕ್ಲಾಸ್ ಆದ್ದರಿಂದ ಇದಕ್ಕೆ ಎಲೆಕ್ಟ್ರಾನಿಕ್ ಟೈಲ್ ಗೇಟ್ ಬರೋದಿಲ್ಲ, ಮ್ಯಾನ್ಯುಯಲ್ ಆಗಿ ಕ್ಲೋಸ್ ಮಾಡಬೇಕು. ಇದು ನೋಡ್ತೀರ ಬ್ಯಾಕ್ ಲುಕ್ ತುಂಬ ಒಳ್ಳೆ ಲುಕ್ ಕೊಡ್ತಾ ಇದೆ, ತುಂಬ ಲೆಂತಿ ಕೂಡ ಇದೆ ಕಾರ್. ಡೈಮೆನ್ಷನ್ ಬಗ್ಗೆ ನೋಡೋದಾದರೆ 5 ಮೀಟರ್ ಲೆಂತ್ ಇದೆ, 1.5 ಮೀಟರ್ ಹೈಟ್ ಇದೆ, ಮತ್ತು ಬರೀ ವೀಲ್ ಬೇಸೇ 3 ಮೀಟರ್ ಅಷ್ಟಿದೆ. ವೀಲ್ ಸೈಜ್ ನೋಡ್ಬೋದು ಇಲ್ಲಿ, 17 ಇಂಚಸ್ನ ವೀಲ್, ಡೈಮಂಡ್ ಕಟ್ ಅಲಾ ವೀಲ್, ಇಯರ್ ಸಸ್ಪೆನ್ಷನ್ ಟೈರ್ಸಲ್ಲಿ ಇದೆ, ಏರೋಮ್ಯಾಟಿಕ್ 4-ವೀಲ್ ಡ್ರೈವ್ ಜೊತೆಗೆ ಕೂಡ ಆಪ್ಷನ್ ಇದೆ, ಒಂದು 4-ವೀಲ್ ಡ್ರೈವ್ ಅದು. ಈ ಕ್ಲಾಸಲ್ಲಿ 2 ವೇರಿಯಂಟ್ ಬರುತ್ತೆ, ಎಕ್ಸ್ಪ್ರೆಷನ್ ಮತ್ತು ಎಕ್ಸ್ಕ್ಲೂಸಿವ್, ಎರಡರಲ್ಲೂ ಪೆಟ್ರೋಲ್ ಮತ್ತು ಡೀಸೆಲ್ ಇದೆ. ಮತ್ತು ಟಾಪ್ ಎಂಡ್ ಈ ಕ್ಲಾಸ್ E350D. ಇಲ್ಲಿ ನೋಡ್ತಾ ಇದ್ದಾರೆ ಮರ್ಸಿಡೀಸ್ ಬೆಂಜ್ನ ಎಂಬ್ಲಮ್, ಮತ್ತು ಇಲ್ಲಿ ದೊಡ್ಡದಾದ ಮರ್ಸಿಡೀಸ್ ಬೆಂಜ್ನ ಲೋಗೋ ಇದೆ ಮಧ್ಯ. ಹಾಗೆ ಇಲ್ಲಿ ನೋಡ್ತಾ ಇದ್ದಾರೆ ಮ್ಯಾಜಿಕ್ ಹೆಡ್ ಲ್ಯಾಂಪ್ಸ್, 2 ಸ್ಟ್ರಿಪ್ನ DRLs ಇದೆ, 3 ಸ್ಟ್ರಿಪ್ ಎಸ್ ಕ್ಲಾಸಿಗೆ, 1 ಸ್ಟ್ರಿಪ್ ಸಿ ಕ್ಲಾಸಿಗೆ. ಮತ್ತು ಇಲ್ಲಿ ಪಾರ್ಕಿಂಗ್ ಸೆನ್ಸರ್ಸ್ ಫ್ರಂಟಲ್ಲಿ, ಆಟೋ ಟಿಲ್ಟಿಂಗ್ ವಾರ್ವಿಯಮ್, ಟರ್ನ್ ಇಂಡಿಕೇಟರ್ ಲೈಟ್ಸ್ ಇದರಲ್ಲಿದೆ, ರೇನ್ ಸೆನ್ಸಿಂಗ್ ವೈಪರ್ಸ್ ಇಲ್ಲಿ ನೋಡ್ಬೋದು ನೀವು. ಮತ್ತು ಮೇಲೆ ಸ್ಪೀಡ್ ಅಲರ್ಟ್, ಹಾಗೆ ಬೇರೆ ಸೆನ್ಸರ್ಸ್ ಕೂಡ ಇದೆ. ಸೈಡ್ ಲುಕ್ ನೋಡ್ಕೊಳ್ಳಿ, ತುಂಬ ಲೆಂತಿ ಕಾರ್. ಫ್ಯೂಲ್ ಲಿಡ್ ಓಪನ್ ಮಾಡೋಣ. ಇಲ್ಲಿ ನೋಡ್ತಿದ್ರೆ 80 ಲೀಟರ್ಸ್ನ ಫ್ಯೂಲ್ ಟ್ಯಾಂಕ್, ಆ್ಯಾವರೇಜ್ ಕೊಡುತ್ತೆ 10-12. ಟಾಪ್ ಆ್ಯಂಡ್ 350D ನಿಮಗೆ ಆ್ಯಾವರೇಜಲ್ಲಿ 18 ಇದೆ. ಬ್ಯಾಕ್ ಡೋರ್ ಓಪನ್ ಮಾಡಿ ನೋಡೋಣ. ಇಲ್ಲಿ ನೋಡ್ತೀರ ಬ್ಯಾಕ್ ಡೋರ್ನ ಕಂಫರ್ಟ್ ನೀವು ನೋಡ್ಬೋದು ಹೇಗಿದೆ ಅಂತ. ಬರ್ಮೆಸ್ಟರ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್ ಇದೆ, ಸೀಟ್ ಸೆಲೆಕ್ಷನ್ ಕಂಟ್ರೋಲ್ಸ್, ಮೆಮೊರಿ ಫಂಕ್ಷನ್ ಸೀಟ್, ಪ್ರೀಮಿಯಂ 16 ಸ್ಪೀಕರ್ನ ಮ್ಯೂಸಿಕ್ ಸಿಸ್ಟಮ್ ಇದೆ, ಬರ್ಮೆಸ್ಟರ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್. ಕೆಳಗಿಲ್ಲಿ ಮರ್ಸಿಡೀಸ್ ಬೆನ್ನ ಸ್ಕಫ್ ಪ್ಲೇಟ್ ನೋಡ್ಬೋದು. ಸೀಟ್ ಕಂಫರ್ಟ್ ನೋಡಿ, ಅದಕ್ಕಾಗಿ ಲಕ್ಸುರಿ ಕಾರ್ ಸೆಗ್ಮೆಂಟ್ನಲ್ಲಿ ಇದು ಲೀಸ್ಟಲ್ಲಿ ಇದೆ ಈ ಕಾರ್. ಒಳಗೆ ಕೂತಿ ನೋಡೋಣ. ಹಾಗೆ ಇಲ್ಲಿ ನೋಡ್ಬೋದು 2 AC ವೆಂಟ್, ಮೇಲೆ 2 ಕಪ್ ಹೋಲ್ಡರ್ ಇದೆ, ಮತ್ತು ACR ರಾಟ್ರಿ ನಾಬ್, ಕೆಳಗೆ 2-ಝೋನ್ ಕ್ಲೈಮೇಟ್ ಕಂಟ್ರೋಲ್ ಹಿಂದೆ, ಮತ್ತು 2-ಝೋನ್ ಕ್ಲೈಮೇಟ್ ಕಂಟ್ರೋಲ್ ಮುಂದೆ, 4-ಝೋನ್ ಕ್ಲೈಮೇಟ್ ಕಂಟ್ರೋಲ್ ಟೋಟಲ್ ಆಗಿ. ಇಲ್ಲಿ ರೀಡಿಂಗ್ ಲೈಟ್ ನೋಡ್ಬೋದು, ಮತ್ತು ಇಲ್ಲಿ ವ್ಯಾನಿಟಿ ಮಿರರ್ಸ್ನ ಮೌಂಟಿಂಗ್ ನೋಡಿ ಮಧ್ಯೆ, ಸೂಟ್ನ ಹ್ಯಾಂಗರ್ ಕೂಡ ನೋಡ್ಬೋದು ಹಿಂದೆ. ಲೆಗ್ ಸ್ಪೇಸ್ ತುಂಬ ಒಳ್ಳೆಯದೆ ಈ ಕಾರಲ್ಲಿ. ಹಾಗೆ ಮಧ್ಯೆ ಆರ್ಮ್ರೆಸ್ಟಲ್ಲಿ ಟಚ್ ಸ್ಕ್ರೀನ್ ನೆವಿಗೇಷನ್ ಸಿಸ್ಟಮ್, ಜೊತೆಗೆ ಇನ್ನು ಇನ್ಫೋಟೈನ್ಮೆಂಟ್ನ ಇನ್ನೂ ಆಪ್ಷನ್ ಕೂಡ ಬರುತ್ತೆ ಈ ಸ್ಕ್ರೀನಲ್ಲಿ. ಡಿಟ್ಯಾಚಬಲ್ ಇದು. ಸೆಟ್ಟಿಂಗ್ಸಲ್ಲಿ ನೋಡೋಣ, ಲ್ಯಾಂಗ್ವೇಜ್ ಸೆಟ್ಟಿಂಗ್ಸ್, ವೆಹಿಕಲ್ ಸೆಟ್ಟಿಂಗ್ಸ್, ಲೈಟ್ ಸೆಟ್ಟಿಂಗ್ ಕೂಡ ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು. ಲೈಟ್ ಅಂದರೆ ಆ್ಯಂಬಿಯಂಟ್ ಲೈಟ್ ಅಷ್ಟೇ, ಹೆಡ್ ಲೈಟ್ ಅಲ್ಲ. ಮತ್ತು ಇಲ್ಲಿ ಕೂಡ ಓಪನ್ ಮಾಡಿದ ತಕ್ಷಣ ಕೆಳಗೆ ಒಂದು ಕಂಪಾರ್ಟ್ಮೆಂಟ್ ಸೆಕ್ಷನ್ ಓಪನ್ ಆಗುತ್ತೆ. ಸೀಟಿನ ಕಂಫರ್ಟ್ ಅಲ್ಲ, ಸೀಟಿನ ಲಕ್ಸುರಿ ನೋಡಿ ಹೇಗಿದೆ ಅಂತ. ಎಸ್ ಕ್ಲಾಸ್ ಅಲ್ಲಿ ಹೆಡ್ ರೆಸ್ಟ್ ಕೂಡ ಇದೆ. ಎಸ್ ಕ್ಲಾಸಿನ ವೀಡಿಯೋ ನಿಮಗೆ ಇಲ್ಲಿ ಮೇಲೆ ಐ ಬಟನಲ್ಲಿ ಸಿಗ್ಬೋದು, ಹೋಗಿ ನೋಡಿ. ಮತ್ತು ಪ್ಯಾನ್ರಾಮಿಕ್ ಸನ್ ರೂಫ್ ಇದೆ ಮೇಲೆ. ವ್ಯಾನಿಟಿ ಮಿರರ್ ಓಪನ್ ಮಾಡಿ ನೋಡೋಣ, ರೈಟ್ ಸೈಡ್ ಪ್ಯಾಸೆಂಜರಿಗೆ ಮತ್ತು ಲೆಫ್ಟ್ ಸೈಡ್ ಪ್ಯಾಸೆಂಜರಿಗೆ ಕೂಡ ಒಂದು ವ್ಯಾನಿಟಿ ಮಿರರ್ ಇದೆ ಲೈಟ್ ಜೊತೆಗೆ. ಲಕ್ಸುರಿ ನೋಡಿ ಕಾರಲ್ಲಿ, ಪ್ರತಿಯೊಂದು ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್, ನೀವು ಎಲ್ಲಿ ಬೇಕಾದ್ರೂ ಟಚ್ ಮಾಡಿ. ಲೆಗ್ ಸ್ಪೇಸ್ ಅಂತೂ ಹೇಳಲಿಕ್ಕೆ ಆಗೋದಿಲ್ಲ, ತುಂಬ ತುಂಬ ಅಂದರೆ ತುಂಬ ಎಕ್ಸ್ಪ್ಯಾಂಡೆಡ್ ಮ್ಯಾಗ್ಝಿನ್ ಹೋಲ್ಡರ್. ಎ ಸಿ ವೆಂಟರ್ ರಾಟ್ರಿ ನಾಬ್ ಇದು.
ಮತ್ತೆ ಇಲ್ಲಿ ಕ್ಲೈಮೇಟ್ ಕಂಟ್ರೋಲ್ ಝೋನ್, ಹೇಗೆ ಮುಂಚೆ ಹೇಳಿದಾಗೆ ಫೋರ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಹಿಂದೆ ಎರಡು ಮತ್ತು ಮುಂದೆ ಎರಡು ಝೋನ್. ಇದು ನೋಡ್ತೀರಾ ಈ ಕ್ಲಾಸ್ನ ಡ್ಯಾಶ್ಬೋರ್ಡ್ನ ಲುಕ್, ಅಪ್ಡೇಟೆಡ್ ಮಾಡಲ್ ಇದು. ಬನ್ನಿ ಫ್ರಂಟಲ್ಲಿ ಹೋಗಿ ನೋಡೋಣ ಏನೇನು ಫೀಚರ್ ಆಫರ್ ಮಾಡುತ್ತೆ ಈ ಕಾರಲ್ಲಿ ಅಂತ. ಜೊತೆಗೆ ಈ ಮಾಡಲ್ನಲ್ಲಿ ಸಾಫ್ಟ್ ಕ್ಲೋಸಿಂಗ್ ಡೋರ್ಸ್ ಬರುತ್ತೆ, ಇಲ್ಲಿ ನೋಡಿ ಆಟೋಮ್ಯಾಟಿಕ್ಕಾಗಿ ಸಕ್ ಮಾಡುತ್ತೆ ಡೋರ್ ಒಳಗೆ. ಬನ್ನಿ ಈಗ ಡ್ರೈವರ್ ಸೈಡ್ ಡೋರ್ ಓಪನ್ ಮಾಡಿ ನೋಡೋಣ. ಇಲ್ಲಿ ನೋಡ್ಬೋದು ಡ್ರೈವರ್ ಸೈಡ್ನ ಡೋರ್, ಬರ್ಮೆಸ್ಟರ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್ ಬರುತ್ತೆ, 16 ಸ್ಪೀಕರ್ ಜೊತೆಗೆ ಸೀಟ್ ಸೆಲೆಕ್ಷನ್ ಇದೆ, ಹೀಟಿಂಗ್ ಮತ್ತು ಕೂಲಿಂಗ್ ಸೆಲೆಕ್ಷನ್ಸ್, 12 ಅಡ್ಜಸ್ಟೇಬಲ್ ಸೀಟ್ನ ಕಂಟ್ರೋಲ್ ಇದೆ, ಎಲೆಕ್ಟ್ರಾನಿಕಲ್ ಅಡ್ಜಸ್ಟೇಬಲ್ ಇದು. ಇಲ್ಲಿ ನಿಮಗೆ ವಿಂಡೋ ಶೇಡ್ಸ್, ಸನ್ ಶೇಡ್ಸ್ ಜೊತೆ ಮುಂತಾದ ಫೀಚರ್ಸ್, ಕೆಳಗೆ ಡೋರ್ ಬೆನ್ನ ಸೆಕ್ಷನ್, ಹಾಗೆ ಬೂಟ್ಲೆಡ್. ಮತ್ತು ಇದು ಡ್ರೈವರ್ ಇಂದ ವ್ಯೂ ಪಾಯಿಂಟ್, ಸ್ಟೀರಿಂಗ್ ವೀಲ್ ಮತ್ತು ಡ್ಯಾಶ್ಬೋರ್ಡ್ನ ಒಂದು ಎನಾರ್ಮಸ್ ಲುಕ್. ಹಾಗೆ ಇಲ್ಲಿ ಮರ್ಸಿಡೀಸ್ ಬೆನ್ಸ್ ಸ್ಕಫ್ ಪ್ಲೇಟ್ ಕೂಡ ಇದೆ ಮುಂದೆ ಕೂಡ. ಒಳಗೆ ಕೂತ್ಕೊಂಡು ನೋಡೋಣ. ಸಾಫ್ಟ್ ಕ್ಲೋಸಿಂಗ್ ಡೋರ್ಸ್ ಫಂಕ್ಷನ್. ಇಲ್ಲಿ ನೋಡ್ಬೋದು ಸ್ಟೀರಿಂಗ್ ವೀಲ್, ಲೆದರ್ ಆ್ಯಪ್ ಸ್ಟೀರಿಂಗ್ ವೀಲ್ ಇದು. ಎರಡು ಡಿಸ್ಪ್ಲೇ ಬರುತ್ತೆ, 12 ಇಂಚಸಿಂದು ಎರಡು ಡಿಸ್ಪ್ಲೇ. ಮತ್ತು ಇಲ್ಲಿ ಇಂಟೀರಿಯರ್ ಲೈಟ್ನ ಎಮ್ಎಸ್ ನೋಡ್ಬೋದು ನೀವು, ತುಂಬ ಒಳ್ಳೆ ಕಾಣ್ತಾ ಇದೆ ಇದು ಲೈಟ್, ಪೂರ್ತಿ ಇಂಟೀರಿಯರ್ ಗ್ಲೋ ಮಾಡುತ್ತೆ. ಮತ್ತು ಇದು ಸ್ಟೀರಿಂಗ್ ವೀಲ್, ರೈಟ್ ಸೈಡ್ನ ಮೌಂಟಿಂಗ್, ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಿಗೆ, ಹಾಗೆ ಲೆಫ್ಟ್ ಸೈಡಿಂದು ಇನ್ಫೋಟೈನ್ಮೆಂಟ್ ಸ್ಕ್ರೀನಿಂಗ್ ಮಾತ್ರ. ಸ್ಪೋರ್ಟ್, ಕ್ಲಾಸಿಕ್ ಮತ್ತು ಪ್ರೋಗ್ರೆಸಿವ್ ಮೋಡ್ ಸೆಲೆಕ್ಷನ್ ಕೂಡ ಇಲ್ಲೇ ನೀವು ಮಾಡ್ಬೋದು. ಇದು ಬ್ಯಾಕ್ ಬಟನ್, ಇಲ್ಲಿ ನೋಡೋ ಟೆಲಿಫೋನ್, ಮೊಬೈಲ್, ರೇಡಿಯೋ, ನೇವಿಗೇಷನ್, ಟ್ರಿಪ್ ಅಸಿಸ್ಟೆಂಟ್, ಮತ್ತು ಮರ್ಸಿಡಿ ಸರ್ವಿಸ್ನ ಆಪ್ಷನ್ ಕೂಡ ಇದೆ. ಹೀಗಿದ್ರು ಟಾಗಲಿಂದ ಮೇಲೆ ಮತ್ತು ಕೆಳಗೆ ಮಾಡ್ಬೋದು ನೀವು. ಮತ್ತು ಇದು ಸ್ಟೀರಿಂಗ್ ವೀಲ್, ಕ್ರೋಮ್ ಫಿನಿಶ್ ಕೂಡ ಇದೆ, ಸ್ಟಿಚಿಂಗ್ ನೋಡ್ಬೋದು ಬ್ಲ್ಯಾಕ್ ಲೆದರ್ ಫಿನಿಶಲ್ಲಿ ಅಪೋಲ್ಸ್ಟ್ರಿ. ಡೋರಲ್ಲಿ ವೈಟ್ ಸ್ಟಿಚಿಂಗ್ ಇದೆ. ಜೊತೆಗೆ ಇದು ಕಂಪ್ಲೀಟ್ ಡ್ಯಾಶ್ಬೋರ್ಡ್ನ ವ್ಯೂ ಪಾಯಿಂಟ್. ಮತ್ತು ಈ ಸೈಡ್ನಲ್ಲಿ ನಿಮಗೆ 9 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನ ಗಿಯರ್ ನಾಬ್ ಇದೆ. ಲೆಫ್ಟ್ ಸೈಡ್ನ ಇದು ಕಂಟ್ರೋಲ್ಸ್ ಬರೀ ಇನ್ಫೋಟೈನ್ಮೆಂಟ್ ಸ್ಕ್ರೀನಿಗೆ ಮಾತ್ರ. ರಾಟ್ರಿ ನಾಬಿಂದ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಹೀಗೆ ಓಪನ್ ಆಗುತ್ತೆ ಸ್ಕ್ರೀನ್. ಇಲ್ಲಿ ನೋಡ್ಬೋದು ಸ್ಕ್ರೀನ್ ಇದ್ರದ್ದು. ಈ ಟಾಗಲಿಂದ ಮೇಲೆ ಮತ್ತು ಕೆಳಗೆ ಮಾಡ್ಬೋದು ನೀವು. ಜೊತೆಗೆ ಇಲ್ಲಿ ರಾಟ್ರಿ ನಾಬ್ ಕೂಡ ಇದೆ, ಇದರಿಂದ ಕೂಡ ಕಂಟ್ರೋಲ್ ಮಾಡ್ಬೋದು ಈ ಸ್ಕ್ರೀನನ್ನು. ತುಂಬ ಕ್ಲಾಸಿಕ್ ಮತ್ತು ಲಕ್ಸುರಿ ಟಚ್ ಪ್ರತಿಯೊಂದು, ಲಕ್ಸುರಿ ಥರ ಫೀಲ್ ಕೊಡುತ್ತೆ ನೀವು ಪ್ರತಿಯೊಂದು ಬಟನ್ ಕೂಡ ಪ್ರೆಸ್ ಮಾಡೋದು. ಇದು ಎಂಬಿಯೆಂಟ್ ಲೈಟ್ನ ಸೆಟ್ಟಿಂಗ್, 64 ಅಂದರೆ 64 ಡಿಫ್ರೆಂಟ್ ಕಲರ್ಸ್ ಮತ್ತು ಶೇಡ್ಸ್ ಜೊತೆಗೆ ಬರುತ್ತೆ ಎಂಬಿಯೆಂಟ್ ಲೈಟಿಂಗ್. ಆ್ಯಕ್ಚುಲಾಗಿ ಕಲರ್ಸ್ ಅಷ್ಟು ಇಲ್ಲ, ಆದರೆ ಶೇಡ್ಸ್ ನಿಮಗೆ ತುಂಬ ಸಿಗುತ್ತೆ, ವೆರೈಟಿ ಆಫ್ ಶೇಡ್ಸ್. ಫ್ರಂಟಲ್ಲಿ ಯಾವ ಲೈಟ್, ಹಿಂದೆ ಯಾವ ಲೈಟ್, ಮತ್ತು ಮಿಡಲಲ್ಲಿ ಯಾವ ಟೈಪಿನ ಲೈಟ್ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಬೋದು ನಿಮ್ಮ ಅಕಾರ್ಡಿಂಗ್ ಆಗಿ. ಮತ್ತು ಇಲ್ಲಿ ವೆಹಿಕಲ್ ಸೆಟ್ಟಿಂಗ್ಸ್, ಲೈಟ್ ಸೆಟ್ಟಿಂಗ್, ಕನ್ಸಂಪ್ಷನ್, ಫ್ಯೂಲ್ ಕನ್ಸಂಪ್ಷನ್, ಅಸಿಸ್ಟೆಂಟ್ ಥರ ಇನ್ನು ಮುಂತಾದ ಫಂಕ್ಷನ್ ಇದೆ. ನೋಡ್ಬೋದು ಕ್ಲೈಮೇಟ್ ಕಂಟ್ರೋಲ್, ಡೈನಾಮಿಕ್ ಸೆಲೆಕ್ಟ್, ಸ್ಪೋರ್ಟ್ ಪ್ರೋಗ್ರೆಸಿವ್ ಮತ್ತು ಕ್ಲಾಸಿಕ್ ಮೋಡ್. ಇಲ್ಲಿದು ಮೆನು ಬಟನ್, ಮತ್ತು ಇದು ಸ್ಕ್ರೀನ್ ಆಫ್ನ ಬಟನ್. ಇಲ್ಲಿ ಎಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ, ಮತ್ತು ಮಧ್ಯದಲ್ಲಿ 4 AC ವೆಂಟ್. ಇಲ್ಲಿ ಕ್ಲೈಮೇಟ್ ಕಂಟ್ರೋಲ್ ಝೋನ್ ಪ್ರತಿಯೊಂದು ಫೀಚರ್ ಇದು, ಸೀಟ್ ಹೀಟಿಂಗ್ ಕೂಲಿಂಗ್ ಥರ. ಇನ್ನು 2 ಝೋನ್ ಕ್ಲೈಮೇಟ್ ಕಂಟ್ರೋಲ್ ಝೋನ್ ಫ್ರಂಟಲ್ಲಿ, ಬ್ಯಾಕಲ್ಲಿ ನೀವು ಆಗ ನೋಡಿದ್ರಿ. ಮತ್ತು ಇದು ಬ್ಲೋರ್ ಸೆಟ್ಟಿಂಗ್ಸ್, ಬ್ಲೋರ್, AC ಕಂಟ್ರೋಲ್, ಹೈ ಲೋ, ಮತ್ತು ಇನ್ನು ಮುಂತಾದ ಫಂಕ್ಷನ್. ಅನಲಾಗ್ ಕ್ಲಾಕ್ ಇದೆ, ಮತ್ತು ಇಲ್ಲಿ ಹೆಜಾರ್ಡ್ ಲೈಟ್. ಅನಲಾಗ್ ಕ್ಲಾಕ್ ಬರೀ ಲಕ್ಸುರಿ ಕಾರ್ ಸೆಗ್ಮೆಂಟ್ನಲ್ಲಿ ಮಾತ್ರ ಬರೋದು. ಮಧ್ಯ ವುಡನ್ ಟಚ್ ಫಿನಿಶ್, ಓಪನ್ ಮಾಡಿದ ತಕ್ಷಣ ಎರಡು ಕಪ್ ಹೋಲ್ಡರ್ ಇದೆ. ಮತ್ತು ಅಲ್ಲಿ ಒಂದು ಕಂಪಾರ್ಟ್ಮೆಂಟ್, 12 VA ಸಾಕೆಟ್ ಕೂಡ ಆಪ್ಷನ್ ಇದೆ ನಿಮಗೆ.
रोटरी नॉब इत सेंटर कॉन्सोल इनमें लुक वुडन टच एक्सेंट इन लग्जरी तरह का मत ड्यूअल वे ओपनिंग कंपार्टमेंट इदरलू कूड़ा एसडी कार्ड स्लॉट यूएसबी स्लॉट मत्ते यूएसबी टाइप सी सॉकेट कूड़ा इदे चार्जिंग गे मत्ते इदु नापा लेदर फिनिश नल्लिरो सीट्स साइड बोस्टिंग जोतेगे निमगे टर्निंग रेडियस अल्ली तुंबा हेल्प आगुत्ते ग्लो बॉक्स नोडोण तुंबा दोड्ड इदे ग्लो बॉक्स मत्ते इल्लि एंबिएंट लाइटिंग न स्ट्रिप इदे एंबिएंट लाइटिंग न ओंदु लुक निमगे ईग तोरिसुत्तीवि नोडि लाइट सेटिंग नल्लि एंबिएंट लाइटिंग ಇದು ನೀವು ರಾಟರಿ ನಾಬಿಂದ ಮತ್ತು ಸ್ಟೇರಿಂಗಲ್ಲಿರೋ ಮೌಂಟಿಂಗಿಂದನೂ ಕೂಡ ಚೇಂಜ್ ಮಾಡ್ಬೋದು ಈಗ ನೋಡಿ ಗ್ರೀನ್ ಬ್ಲೂ ವೈಲೆಟ್ ಪರ್ಪಲ್ ರೆಡ್ ಆರೆಂಜ್ ಎಲ್ಲೋ ಥರ ಇನ್ನೂ ಮುಂತಾದ ನಿಮಗೆ 64 ಡಿಫ್ರೆಂಟ್ ಕಲರ್ಸ್ ಮತ್ತು ಶೇಡ್ಸ್ ಜೊತೆಗೆ ಬರುತ್ತೆ ಪ್ರತಿ ಇಂಟೀರಿಯರಲ್ಲೂ ಫ್ರಂಟಿಂದ ಬ್ಯಾಕ್ ಸೀಟ್ವರೆಗೂ ಒಂದು ತುಂಬ ಎನ್ಹಾನ್ಸಿಂಗ್ ಲುಕ್ ಕೊಡುತ್ತೆ ಇದು ಎಂಬಿಯೆಂಟ್ ಲೈಟಿಂಗ್ ಲಕ್ಸುರಿ ಕಾರ್ಸ್ನ ಸ್ಟೇಟ್ಮೆಂಟ್ ಅಂತಲೇ ಹೇಳ್ಬೋದು ಈಗಿನ ಟೈಮಿನಲ್ಲಿ ಇದು ಈಗ ರೆಡ್ಡಿಗೆ ಸೆಲೆಕ್ಟ್ ಆಗಿದೆ ನೋಡ್ಬೋದು ನೀವು ಇದು ಬರೀ ಫ್ರಂಟ್ನಲ್ಲಿ ಮಾತ್ರ ಅಲ್ಲ ಬ್ಯಾಕಲ್ಲೂ ಕೂಡ ನೋಡ್ಬೋದು ಒಂದು ಒಳ್ಳೆ ಅಪೀಲ್ ಕೊಡ್ತಾ ಇದೆ ಇಂಟೀರಿಯರಲ್ಲಿ ನೈಟ್ ಟೈಮ್ನಲ್ಲಿ ತುಂಬ ಬೂಮಿಂಗ್ ಆಗುತ್ತೆ ಈ ಲೈಟ್ ಇದಾಯಿತು ಎಂಬಿಯೆಂಟ್ ಲೈಟ್ ಮತ್ತು ಇಲ್ಲಿ ರಿಯರ್ ವ್ಯೂ ಮಿರರ್ ಡ್ರೈವರ್ ಸೈಡ್ನ ವ್ಯಾನಿಟಿ ಮಿರರ್ ಇದೆ ಲೈಟ್ ಜೊತೆಗೆ ಇವನ್ನ ಪ್ಯಾಸೆಂಜರ್ ಸೈಡ್ನ ನೋಡೋಣ ಇಲ್ಲಿ ಕೂಡ ಲೈಟ್ ಜೊತೆಗಿದೆ ವ್ಯಾನಿಟಿ ಮಿರರ್ ಇದು ಡ್ರೈವರ್ನ ವ್ಯೂ ಪಾಯಿಂಟ್ ಇನ್ನೊಮ್ಮೆ ಲುಕ್ ಲಕ್ಸುರಿಯಸ್ ಕ್ಯಾಬಿನ್ ಇದೇ ರೀಸನಿಂದ ಮರ್ಸಿಡೀಸ್ ಇ ಕ್ಲಾಸ್ ಇಂಡಿಯಾದ ಟಾಪ್ 5 ಲಕ್ಸುರಿ ಸೆಡಾನ್ಸ್ನಲ್ಲಿ ಬರುತ್ತೆ ಮತ್ತೆ ಇದು ನೋಡ್ತೀರಿ ಇ ಕ್ಲಾಸ್ನ 1950 ಸಿ ಸಿಯ BS6 ಎಮಿಷನ್ 4 ಸಿಲಿಂಡರ್ ಇನ್ಲೈನ್ ಡೀಸೆಲ್ ಇಂಜಿನ್ ಇದು ಪ್ರೊಡ್ಯೂಸ್ ಮಾಡೋದೇ 192 ಹಾರ್ಸ್ ಪವರ್ ಮತ್ತು 400 ನ್ಯೂಟನ್ ಮೀಟರ್ಸ್ ಅಷ್ಟು ಟಾರ್ಕನ್ನು ಕಾರಿನ ಆವ್ರೇಜ್ ಬಗ್ಗೆ ನೋಡೋದ್ರೆ ಬೇಸ್ ಮಾಡಲಲ್ಲೇ ನಿಮಗೆ 10-12 ಟಾಪ್ ಮಾಡಲಲ್ಲಿ 18 ಕೊಡುತ್ತೆ 220D ಇದು ಸ್ಪೆಸಿಫಿಕ್ ವೇರಿಯಂಟ್ 16 ಆವ್ರೇಜ್ ಕ್ಲೈಮ್ ಮಾಡುತ್ತೆ ಮರ್ಸಿಡೀಸ್ ಟೋಟಲಾಗಿ 80 ಲೀಟರ್ನ ಫ್ಯೂಲ್ ಟ್ಯಾಂಕ್ ಜೊತೆಗೆ ಬರುತ್ತೆ ಮರ್ಸಿಡೀಸ್ ಇ ಕ್ಲಾಸ್ ಹಾಗಿದೆ ಆಯಿತು ಮರ್ಸಿಡೀಸ್ ಇ ಕ್ಲಾಸ್ನ ಒಂದು ಕಂಪ್ಲೀಟ್ ಡೀಟೇಲ್ ರಿವ್ಯೂ ಹೇಗೆ ಸರ್ ನಿಮಗೆ ರಿವ್ಯೂ ಕಮೆಂಟ್ ಮಾಡಿ ನಿಮಗೆ ತಿಳಿಸಿ ಇಂಡಿಯಾದಲ್ಲಿ ಮರ್ಸಿಡೀಸ್ನವರ ಟಾಪ್ ಸೆಲ್ಲಿಂಗ್ ಕಾರ್ ಕೂಡ ಇದು ಮರ್ಸಿಡೀಸ್ ಇ ಕ್ಲಾಸ್ ಸಿ ಕ್ಲಾಸ್ ಬೇಸ್ ವೇರಿಯಂಟ್ ಇ ಕ್ಲಾಸ್ ಮಿಡ್ ವೇರಿಯಂಟ್ ಹಾಗೆ ಎಸ್ ಕ್ಲಾಸ್ ಟಾಪ್ ಎಂಡ್ ವೇರಿಯಂಟಲ್ಲಿ ಬರುತ್ತೆ ಲಕ್ಸುರಿ ಸೆಡಾನ್ಸ್ನಲ್ಲಿ ಇದಾಯಿತು ಮರ್ಸಿಡೀಸ್ ಇ ಕ್ಲಾಸ್ನ ರಿವ್ಯೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಡ್ರೈವ್ ಸೇಫ್